ಮನೆ ಕೆಲಸದವನು ಮಾಡಿದ ಮಂಚದಾಟಾದರೂ ಆಗಿದ್ದೇನು ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಕೂಡ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣೋ ಬೆಲೈಕನ್ ಕೂಡ ಮರದಲ್ಲಿ ಕ್ಲಿಕ್ ಮಾಡಿ. ಒಂದು ಮನೆಯಲ್ಲಿ ಗೃಹಿಣಿ ಇರ್ತಾಳೆ, ಹೌದು ಗೃಹಿಣಿ ಯಾವಾಗಲೂ ನೀರು ತರಿಸ್ತಿರ್ತಾಳೆ. ಹೀಗೆ ಒಂದು ದಿನ ನೀರನ್ನು ತೋಡ ತರಿಸೋದಕ್ಕೆ ಒಬ್ಬನಿಗೆ ಫೋನ್ ಮಾಡ್ತಾನೆ, ಅವನು ನೀರು ತಗೊಂಡ್ಬರ್ತಾನೆ. ಬಂದಾಗ ಅವಳು ಒಬ್ಬಳೇ ಇರ್ತಾಳೆ, ಹಾಗೆ ಅವಳು ನೋಡ್ಬಿಟ್ಟು ಕೂಡ ಅವನು ಕೂಡ ಇಂಪ್ರೆಸ್ ಆಗ್ತಾನೆ, ಹಾಗೆ ನೋಡೋಕ್ಕೂ ತುಂಬಾ ಚೆನ್ನಾಗಿರ್ತಾಳೆ. ಸರಿ ಅಂತ ಹೇಳಿ ದುಡ್ಡು ಇಸ್ಕೋಬೇಕಾದ್ರೆ ಕೈಯೆಲ್ಲ ಸವರ್ತಾನೆ. ಏನು ಮಾಡ್ತಿದ್ದಾರೆ ನೀವು, ನಡ್ರಿ ಮೊದಲು ಹೊರಗೆ ಅಂತೇಳಿ ಬೈದು ಕಳಿಸ್ತಾಳೆ. ಸರಿ ಅಂತ ಹೇಳಿ ಅವನು ತಲೆ ಕೆರ್ಕೊಂಡು ಹೊರಗೆ ಬರ್ತಾನೆ. ಹೀಗೆ ಹೊರಗೆ ಬರ್ತಿದ್ದ ತಕ್ಷಣವೇ ಅವನೇ ಮಾಡ್ತಾನೆ ಅಂತಂದರೆ, ಮತ್ತೆ ಅದೇನೋ ಬಿಟ್ಟಿದ್ದೀನಿ ಅನ್ನೋ ರೀತಿ ಮತ್ತೆ ಬರ್ತಾನೆ. ಅವಳು ಕಸ ಗುಡಿಸ್ತಿರ್ತಾಳೆ, ಹೌದು ಸೊಂಟಕ್ಕೆ ಸೆರಗನ್ನು ಕಟ್ಕೊಂಡು ಕಸ ಗುಡಿಸ್ಬೇಕಾದ್ರೆ ಮತ್ತೆ ಬರ್ತಾನೆ. ಮತ್ತೆ ಬಂದಾಗ ಅಲ್ಲಿಂದ ಮೇಲ್ಗಡೆ ಪೋರ್ಷನ್ಸ್ ಎಲ್ಲ ನೋಡಿಕೊಂಡು ಇದು ಮಾಡ್ತಾನೆ. ಆಗ ಏನು ಮಾಡ್ತಿದ್ದಾರೆ, ಬಾಕ್ಲಸಿಂದ ನಿಂತ್ಕೊಡಿ, ಮತ್ತೆ ಆಗ್ರೆ ಬಂದಿರಿ ಅಂತ ಬೈತಾನೆ. ಹಂಗಲ್ಲ ಮೇಡಮ್, ನಾನು ಗಾಡಿದು ಕೀ ಬಿಟ್ಟು ಹೋಗ್ಬಿಟ್ಟಿದ್ದೆ, ಅದು ಎತ್ಕೊಂಡು ಹೋಗಕ್ಕೆ ಬಂದಿದ್ದೆ ಅಂತ ಹೇಳಿ ಹೇಳ್ತಾನೆ. ಸರಿ ತಗೊಂಡೋಗಿ ಅಂತ ಹೇಳಿ ಅವ್ನು ಬೇಕು ಅಂತಲೇ ಬಿಟ್ಟು ಬಂದಿರ್ತಾನೆ. ಅದು ಎತ್ಕೊಳಕ್ಕೆ ಅಂತ ಬಂದು ಒಳಗೆ ಬಂದು ಹಂಗೆ ಬಾಗ್ಲ ಹಾಕೊಂಡ್ಬಿಡ್ತಾನೆ. ಏನು ಮಾಡ್ತಿದ್ದಾರೆ ನೀವು ಅಂದಾಗ, ಏನಿಲ್ಲ ಮೇಡಮ್, ನಿಮ್ಮನ್ನು ನೋಡಿದಂಗೆ ತುಂಬ ಇಂಪ್ರೆಸ್ ಆಗ್ಬಿಡ್ತಿದ್ದೀನಿ, ದಯವಿಟ್ಟು ನಿಮ್ಮ ಜೊತೆ ನಮ್ಮ ಮನುಷ್ಯ ಆಡಬೇಕು ಅಂದ್ಕೊಂಡಿದ್ದೀನಿ ಅಂತಂದಾಗ, ಏನು ಮಾತಾಡ್ತಿದ್ದೀರಾ, ನನಗೆ ಅವೆಲ್ಲ ಇಷ್ಟ ಇಲ್ಲ, ನೀವು ನನ್ನ ಏನು ಅಂದ್ಕೊಂಡಿದ್ದೀರಾ, ನನ್ನ ಗಂಡಿಗೆ ಈಗಲೇ ಫೋನ್ ಮಾಡ್ತೀನಿ ಅಂತ ಹೇಳ್ತಾರೆ, ಮಾಡೋ ಮುಂಚೆ ಒಂಚೂರು ಎಲ್ಲ ಮುಗಿಸ್ಕೊಬಿಡೋಣ ಅಂತೇಳಿ ಹೇಳ್ಕೊಂಡೋಗಿ ರೂಮ್ನಲ್ಲಿ ಮಂಚದಾಟ ಅವನು ಹಳೆ ಬಿಡ್ತಾನೆ. ಆಮೇಲೆ ಅವ್ನು ಅಳ್ತಿರ್ತಾಳೆ, ಆಮೇಲೆ ಅವ್ನು ಹೇಳ್ತಾನೆ, ನೋಡಿ ಮೊಬೈಲ್ನ ನಿಮ್ಮ ಫೋಟೋನ ಕೂಡ ತೆಕ್ಕೊಂಡಿದ್ದೀನಿ, ಅವಾಗ ನಾನು ಬರ್ತೀನಿ ನೀರು ಹಾಕೋಕ್ಕೆ, ನೀರು ಹಾಕೋಕ್ಕೆ ಬಂದಾಗೆಲ್ಲ ಒಂದೊಂದ್ಸರಿ ಕೊಟ್ಟರೆ ಆಯಿತು, ಇಲ್ಲಾಂತಂದರೆ ಈ ಫೋಟೋನ ತೆಗೆದು ನಿಮ್ಮ ಯಜಮಾನ್ರು ಕಳಿಸ್ತೀನಿ ಅಂತೇಳಿ ಬ್ಲ್ಯಾಕ್ ಮೇಲ್ ಮಾಡಿ ಹೋಗ್ತಾನೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಕಥೆ ನಿಮಗೆ ಏನು ಅನಿಸ್ತದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.